गणि जिले बळ್ळारियल्लि एरडु दिनगळिंद वरुणन आर्भट मुंदुवरेदिदे निरंतरवागि सुरितायिरुवंतह मळेगे जनते कंगालागिदे सततवागि एरडु दिनगळिंद मळे सुरितायिदे इदरिंदागि जनते कंगालागि होगिदे अदरल्लि रैतर गोळनंतु यारू केळुव हागिल्ल अकालिक मळेगे उभय गणि जिल्लेगळ जनते हेदरिदे संपूर्णवागि मळेयिंदागि उभय गणि जिल्लेगळल्लि ಹೊಲ ಹಾಗೂ ಗದ್ದೆಗಳೇನಿದಾವೆ ಸಂಪೂರ್ಣವಾಗಿ ಜಲಾವೃತವಾಗಿವೆ ಅಪಾರ ಪ್ರಮಾಣದಲ್ಲಿ ಬೆಳೆದಂತಹ ಬೆಳೆ ನೀರಿಗೆ ಆಹುತಿಯಾಗಿದೆ ಮಳೆಯಿಂದಾಗಿ ತಗ್ಗು ಪ್ರದೇಶಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ ಎರಡು ದಿನಗಳಿಂದ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿ ಕಗ್ಗತ್ತಲೆಯಲ್ಲಿ ವಿಜಯನಗರ ಹಾಗೂ ಬಳ್ಳಾರಿ ಜನತೆ ಇದ್ದಾರೆ ಜಿಲ್ಲಾಡಳಿತದಿಂದ ಭರದಿಂದ ಪರಿಹಾರ ಕಾರ್ಯ ಕೂಡ ಸಾಗ್ತಾ ಇದೆ ಆದರಿಂದ ಸದ್ಯಕ್ಕೆ ಏನು ಎರಡು ದಿನಗಳಿಂದ ಮಳೆ ಆಗ್ತಾ ಇದೆ ಇದರಿಂದಾಗಿ ಸತತವಾಗಿ ತಗ್ಗು ಪ್ರದೇಶಗಳಾಗಿರಬಹುದು ಹೊಲ ಗದ್ದೆಗಳಿಗೆ ನೀರು ಹರಿದು ಹೋಗ್ತಾ ಇದೆ ಸಂಪೂರ್ಣವಾಗಿ ಜಲಾವೃತವಾಗಿದವೆ ಒಂದು ಕಡೆಯಲ್ಲಿ ಏನು ಮಳೆ ನೀರಿಗೆ ಏನು ಮನೆಗಳಿದಾವೆ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿ ಮನೆಗಳು ಕೂಡ ಜಲಾವೃತವಾಗಿದವೆ ಇದರಿಂದ ಮನೆಯವರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಕರೆಂಟ್ ಕಟ್ ಆಗಿದೆ ಕರೆಂಟ್ ಕಟ್ ಆಗಿರೋದ್ರಿಂದಾಗಿ ಸಂಪೂರ್ಣವಾಗಿ ಕಗ್ಗತ್ತಲು ಮತ್ತೊಂದು ಕಡೆಯಲ್ಲಿ ಇದು ಶಾಲೆಯ ದೃಶ್ಯಾವಳಿ ಇದನ್ನು ನೋಡ್ತಾ ಇದ್ದೀರಿ ಶಾಲೆಯಲ್ಲಿ ಮಕ್ಕಳು ಯಾವ ರೀತಿಯಲ್ಲಿ ಸಂಪೂರ್ಣವಾಗಿ ಕ್ಲಾಸ್ನಲ್ಲಿ ನೀರೆಲ್ಲ ತುಂಬಿ ಹೋಗಿದೆ ಒಂದು ಕಡೆಯಲ್ಲಿ ಟೀಚರ್ ಅವರು ಶಿಕ್ಷಕಿಯವರು ಸುಮ್ಮನೆ ಕೂತಿದ್ದಾರೆ ಮತ್ತೊಂದು ಕಡೆಯಲ್ಲಿ ಮಕ್ಕಳು ಏನು ಮಾಡಬೇಕಿದ್ರಲ್ಲಿ ಅಂತೇಳಿ ಮಕ್ಕಳು ಕೂಡ ಪರಿತಪಿಸ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಆಟವನ್ನು ಕೂಡ ಆಡ್ತಾ ಇದ್ದಾರೆ ಯಾಕೆಂದರೆ ಶಾಲೆ ಇವತ್ತು ರಜೆ ಬಂದ್ಬಿಡ್ತಲ್ಲ ಅಂಥೇಳಿ ಮತ್ತೊಂದು ಕಡೆಯಲ್ಲಿ ಜನರೇನಿದ್ದಾರೆ ಅವರು ಅಪಾರ ಪ್ರಮಾಣದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಒಂದು ಕಡೆಯಲ್ಲಿ ರೈತರು ನಿರಂತರವಾಗಿ ಒಂದು ಕಡೆಯಲ್ಲಿ ಅಕಾಲಿಕವಾಗಿ ಮಳೆಯಾದರೆ ಮತ್ತೊಂದು ಕಡೆಯಲ್ಲಿ ಅತಿ ಹೆಚ್ಚಿನ ಮಳೆಯಾಗ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಮಳೆಯೇ ಆಗ್ತಾ ಇಲ್ಲ ಇದರಿಂದ ಜನರು ಅಪಾರ ಪ್ರಮಾಣದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಎರಡು ವರ್ಷ ಆಯಿತು ಎರಡು ವರ್ಷಗಳಿಂದ ಏನು ನಿರಂತರವಾಗಿ ಕೋವಿಡ್ ಇತ್ತು ಕೋವಿಡ್ ಸಮಸ್ಯೆಯಿಂದ ಸುಧಾರಿಸ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಮಳೆಯನ್ನು ಜನರು ಎದುರಿಸ್ತಾ ಇದ್ದಾರೆ ಮಳೆಯಿಂದಾಗಿ ಅಪಾರ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಇದರ ನಡುವೆ ಪರಿಹಾರ ಕಾರ್ಯವೂ ಕೂಡ ನಡೀತಾ ಇದೆ ಸದ್ಯಕ್ಕೆ ಪರಿಹಾರ ಕಾರ್ಯವನ್ನು ಇನ್ನಷ್ಟು ಚುರುಕುಗೊಳಿಸಬೇಕಾಗುತ್ತೆ ಯಾಕಂದರೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಯಲ್ಲಿ ನೀವು ಅಂಗನವಾಡಿ ಕೇಂದ್ರ ಸಂಪೂರ್ಣವಾಗಿ ಜಲಾವೃತವಾಗಿದೆ ಇದರ ನಡುವೆಯಲ್ಲಿ ಮಕ್ಕಳು ಒಂದು ಕಡೆಯಲ್ಲಿ ಟೀಚರ್ ಅಲ್ಲಿರುವಂತಹ ಏನು ಅಂಗನವಾಡಿ ಕಾರ್ಯಕರ್ತ ಇದ್ದಾರೆ ಅವರು ಕೂಡ ಪರಿತಪ್ಪಿಸ್ತಾ ಕುಳಿತಿದ್ದಾರೆ ಏನು ಮಾಡೋದು ಈ ಮಳೆ ಮಳೆ ನೀರಲ್ಲಿ ಈ ರೀತಿಯಾಗಿ ತುಂಬ ಹೋಗಿದೆ ಅಂಥೇಳಿ ಒಳಗಡೆ ಇರುವಂತಹ ದಿನಸಿಗಳನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು ಯಾಕಂದರೆ ಅಂಗನವಾಡಿ ಪ್ರತಿಯೊಂದು ಅಂಗನವಾಡಿಗೂ ಕೂಡ ಮಕ್ಕಳು ಬರೋದೇ ಅಲ್ಲಿ ಸಿಗುವಂತಹ ಊಟ ಅದರ ಜೊತೆಯಲ್ಲಿ ಅಲ್ಲಿ ಸಿಗುವಂತಹ ಏನು ಏನು ಮೊಟ್ಟೆಗಳಿದ್ದಾವೆ ಅದರ ಜೊತೆಯಲ್ಲಿ ಅಲ್ಲಿರುವಂತಹ ಏನು ಆಟದ ಏನು ಪರಿಕರಗಳಿರ್ತವೆ ಅದಕ್ಕೋಸ್ಕರ ಅಂತಲೇ ಮಕ್ಕಳು ಬರ್ತಾರೆ ಅಂಗನವಾಡಿ ಕೇಂದ್ರಕ್ಕೆ ಆದರೆ ಅಂಗನವಾಡಿ ಕೇಂದ್ರದಲ್ಲಿ ಸಂಪೂರ್ಣವಾಗಿ ನೀರು ತುಂಬಿ ಜಲಾವೃತವಾಗಿರೋದ್ರಿಂದಾಗಿ ಒಂದು ಕಡೆಯಲ್ಲಿ ಆ ದಿನಸಿಗಳಿದ್ದಾವಲ್ಲ ಅದನ್ನು ರಕ್ಷಣೆ ಮಾಡ್ಕೊಳ್ಬೇಕು ಮತ್ತೊಂದು ಕಡೆಯಲ್ಲಿ ಮಕ್ಕಳೇನಿದ್ದಾರೆ ಅವ್ರ ಬಗ್ಗೆಯೂ ಕೂಡ ಕಾಳಜಿ ವಹಿಸಬೇಕು ಮತ್ತೊಂದು ಕಡೆಯಲ್ಲಿ ಇದು ಬರೀ ಅಂಗನವಾಡಿ ಕೇಂದ್ರ ಮಾತ್ರ ಮತ್ತೊಂದು ಕಡೆಯಲ್ಲಿ ನಾವು ನೋಡೋದಾದರೆ ಮನೆಗಳೇನಿದಾವೆ ಅವು ಕೂಡ ಇದೇ ರೀತಿಯಾಗಿ ಜಲಾವೃತವಾಗಿದ್ದಾವೆ ಮನೆಗಳಾಗಿರಬಹುದು ಅಲ್ಲಿರುವಂತಹ ಹೊಲ ಗದ್ದೆಗಳಾಗಿರಬಹುದು ಅಲ್ಲೂ ಕೂಡ ನೀರು ನುಗ್ಗಿದೆ ಹೀಗಾಗಿ ಸಂಪೂರ್ಣವಾಗಿ ಬೆಳೆಗಳನ್ನು ಕಳೆದುಕೊಂಡು ರೈತರು ಕೂಡ ಸಮಸ್ಯೆಯನ್ನು ಎದುರಿಸುವಂತಹ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇದರ ನಡುವೆ ಪರಿಹಾರ ಕಾರ್ಯವೂ ಕೂಡ ನಡೀತಾ ಇದ್ದಾವೆ ಸದ್ಯಕ್ಕೆ ಇದನ್ನು ಮತ್ತಷ್ಟು ಚುರುಕುಗೊಳಿಸಬೇಕಾಗಿದೆ